ಏಳೆಂಟು ವರ್ಷಗಳಲ್ಲಿ ಒಡನಾಟದಲ್ಲೂ ನಾನು ರಾಜ್ಕುಮಾರ್ರ ವ್ಯಕ್ತಿತ್ವದಲ್ಲಿ ಅವರ ಸಾನ್ನಿಧ್ಯದಲ್ಲಿ ಅವರ ಸಾಮೀಪ್ಯದಲ್ಲಿ ನಾನು ಕಂಡದ್ದು ಎಂಥ ಒಂದು ಗುಣ ಅಂತಂದರೆ ಅವರು ಯಾರ ಬಗ್ಗೂ ಯಾರ ಅನುಪಸ್ಥಿತಿಯಲ್ಲೂ ಒಂದೇ ಒಂದು ಸಣ್ಣ ಅಕ್ಕಿ ಕಾಳಿನಷ್ಟು ಗಾತ್ರದ ಒಂದು ಮಾತನ್ನು ಅವರು ಇನ್ನೊಬ್ಬರ ಬಗ್ಗೆ ಅಪಭ್ರಂಶ ಆಡಿದವರಲ್ಲ. ಅದೇ ಅವರ ಮಾರ್ಗದರ್ಶನವಿಲ್ಲದೆ ಹೋಗಿದ್ದರೆ ಅವರ ನೆನಪು ಯಾವಾಗಲೂ ಉಳಿದೇ ಹೋದರೆ ಅದು ನಾವು ಹೀಗಿರೋದಕ್ಕೆ ಸಾಧ್ಯವೂ ಇಲ್ಲ. ಈ ಅದು ಅದು ನಿಲ್ಲಬೇಕು, ಆ ನೆನಪು ನಿಲ್ಲಬೇಕಾದ್ರೆ ಒಂದೇ ಸಲ ಯಾವಾಗ ನಿಂತು ಹೋಗುತ್ತೋ ಆವಾಗ ಅದು ನಿಂತು ಹೋಗ್ಬಿಡ್ಬೋದು ಅಷ್ಟೇ ಹೊರತು ಅವರ ವಿಷಯದಲ್ಲಿ ಅದು ಎಷ್ಟು ಹೇಳಿದ್ರೂ ಬಹಳ ಕಮ್ಮಿನಿ ಅಂತ ಕಾಣುತ್ತೆ. ಅದೇ ಅದೇ ನಮ್ಮ ನಾವು ಈ ಸ್ಥಿತಿಗೆ ಇರೋದಕ್ಕೆ ಕಾರಣ. ಇವರು ನಮ್ಮೂರು ನಾವೆಲ್ಲ ನಮ್ಮನ್ನೆಲ್ಲ ಅವರು ಸಾಕದ ರೀತಿ ತಮಗೆ ಹೊಟ್ಟೆಗೆ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಕೂಡ ಅದನ್ನು ತೋರ್ಪಡಿಸ್ಕೊಳ್ತೇವೆ. ಅವ್ರ ಗಂಡ ಹೆಂಡರು ನಮ್ಮ ತಾಯಿ ನಮ್ಮ ಅಪ್ಪಾಜಿ ನಮ್ಮ ತಾಯಿ ಸುಮಾರು 4 ದಿವಸ 5 ದಿವಸ ಏನು ಇಲ್ಲದೆ ಹಾಗೆ ಇದ್ದು ಬಿಡ್ತಾ ಇದ್ರು. ರಾಜ್ಕುಮಾರ್ ನಾಡು ನುಡಿಯ ಪ್ರಶ್ನೆ ಬಂದಾಗಲೆಲ್ಲ ರಾಜ್ಕುಮಾರ್ ಇಲ್ಲದೇ ಇದ್ದರೆ ಏನಾಗ್ತಿತ್ತು ಅನ್ನೋದಕ್ಕೆ ಈ ಒಂದು ವರ್ಷ ಇದೆಯಲ್ಲ ರಾಜ್ಕುಮಾರ್ ಇಲ್ಲದ ಒಂದು ವರ್ಷ ಅದು ನಿಮಗೆ ಜೀವಂತವಾದ ಸಾಕ್ಷ್ಯಗಳನ್ನು ನುಡಿದಿದೆ. ಇವತ್ತು ಕಾವೇರಿ ಗಲಾಟೆ, ದಿನಕ್ಕೊಂದು ಹೋರಾಟ ನಡೀತಾ ಇದೆ, ಬೀದಿಗೊಂದು ಹೋರಾಟ ನಡೀತಾ ಇದೆ, ಡೆಲ್ಲಿಗೆ ಹೋಗಿ ಮುತ್ತಿಗೆ ಹಾಕೋದಾಗ್ತಾ ಇದೆ. ಯಾವ ಮುತ್ತಿಗೆ ಯಾವ ಹೋರಾಟ ಒಂದು ನಿರ್ಣಾಯಕ ಹಂತಕ್ಕೆ ಬರಲಿಲ್ಲ. ಯಾಕೆ ಬರಲಿಲ್ಲ? ಅದಕ್ಕೆ ನಾಯಕತ್ವ ಇಲ್ಲ. ಈ ನಾಡಿನ ಒಂದು ಸಾಂಸ್ಕೃತಿಕ ಸಾಮ್ರಾಜ್ಯದ ಅನಭಿಷಿಕ್ತ ದೊರೆಯಾಗಿ ಮೆರೆದಂಥ ರಾಜಣ್ಣ ನಮ್ಮ ಮಧ್ಯೆ ಇಲ್ಲ. ಹಾಗಂತ ರಾಜಣ್ಣ ಯಾವತ್ತೂ ನಾನು ನಾಯಕ ಅಂತ ಹೇಳ್ಕೊಳ್ಳಿಲ್ಲ. ಇಲ್ಲಿ ನಾಯಕ ಅಂತ ಹೇಳ್ಕೊಳ್ಳುವ ತುಂಬ ಜನ ಇದ್ದಾರೆ, ಆದರೆ ಅವರು ಯಾವತ್ತೂ ನಾಯಕರಾಗಲಿಲ್ಲ. ರಾಜ್ಕುಮಾರ್ ತಾನು ಏನೂ ಅಲ್ಲ, ನಾನು 3ನೇ ಕ್ಲಾಸ್ ಓದಿದವನು. ಎಮ್ಎಯನ್ನು ಕಾಯಿಸುವಂತಹ ಒಬ್ಬ ಮನುಷ್ಯನಿಗೂ ಎಮ್ಎ ಮಾಡಿ ಡಾಕ್ಟ್ರೇಟ್ ಮಾಡಲಿಕ್ಕೆ ಮಾಡಿದ ನಂತರ ಸಿಗಬಹುದಾದಂಥ ಡಾಕ್ಟ್ರೇಟ್ ಸಿಗ್ತದೆ ಅಂತ ಗೊತ್ತಾದದ್ದೇ ಇವತ್ತು ಅಂತ ಅವರು ಮೈಸೂರು ಯೂನಿವರ್ಸಿಟಿಯಲ್ಲಿ ಅವತ್ತು ಡಾಕ್ಟ್ರೇಟ್ ತಗೊಳ್ಳುವಾಗ ಹೇಳಿದರು. ಯಾವ ಸಿನಿಮಾ ನೋಡಲಿಕ್ಕೆ ಹೋದಾಗ ಪರದೆಯಲ್ಲಿ ಕಾಣುವ ಎಲ್ಲ ವ್ಯಕ್ತಿಗಳು ಚಿತ್ರಗಳು ಆ ಸಿನಿಮಾ ಮುಗಿದ ಮೇಲೆ ಪರದೆಯ ಹಿಂದಿನ ಆ ಬಾಕ್ಸ್ಗಳಲ್ಲಿ ಅವಿತ್ ಕೂತಿರ್ಬೋದು ಅಂತ ಹೇಳಿ ಆ ಬಾಕ್ಸನ್ನು ಎತ್ತಿ ನೋಡಲಿಕ್ಕೆ ಹೋದಂಥ ಆ ಹೋಗಿ ಪೆಟ್ಟು ತಿಂದಂತಹ ಆ ಮುತ್ತುರಾಜನ ಮುಗ್ಧತೆ, 206 ಚಿತ್ರಗಳನ್ನು ನಟಿಸಿ ಕೊನೆಗೆ ತನ್ನ ಪಯಣವನ್ನು ಸಾಯುಜ್ಯದತ್ತ ಕೊಂಡು ಹೋಗುವಾಗಲೂ ನಡೆದಾಗಲೂ ಅದೇ ಮುಗ್ಧತೆ ಇತ್ತು. ಈಗ ಶಕ್ತಿಧಾಮ ಕಟ್ಟಿದ್ದಾರೆ ಅವರು ಮೈಸೂರಿನಲ್ಲಿ. ಯಾರು ಆಸೆ ಆಕಾಂಕ್ಷೆ ಆಮಿಷ ನಿಮ್ಗೆ ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ಯಾವ್ಯಾವುದೋ ಮನೆತನದ ಹೆಣ್ಣುಮಕ್ಕಳನ್ನು ಕರ್ಕೊಬಂದು ವ್ಯಭಿಚಾರ ಮಾಡಿ ಅವರನ್ನು ಬೀದಿಗೆ ತಳ್ಳದಂಥ ರಾಕ್ಷಸ ಪ್ರವೃತ್ತಿ ಏನಿದೆ ನಮ್ಮಲ್ಲಿ, ಅದಕ್ಕೆ ಅಂಥ ಹೆಣ್ಣುಮಕ್ಕಳನ್ನು ರೀಹ್ಯಾಬಿಟೇಷನ್ ಮಾಡೋ ಪುನರ್ವಸತಿ ಮಾಡುವಂತಹ ಕೆಲಸವನ್ನು ರಾಜ್ಕುಮಾರ್ ಕುಟುಂಬ ಕೆಂಪಯ್ಯನಂಥವ್ರು ಮುಂದಾಗಿ ಮಾಡಿದ್ದಾರೆ. ಅದಕ್ಕೆ 40ರಿಂದ 60 ಲಕ್ಷ ರೂಪಾಯಿಯನ್ನು ರಾಜ್ಕುಮಾರ್ ರಸಸಂಜೆಯ ಮೂಲಕ ಒದಗಿಸಿಕೊಡಲಾಗಿದೆ. ಇವತ್ತೇ ಈ ನಾಡಿನಲ್ಲಿ 350ಕ್ಕೂ ಹೆಚ್ಚು ಸಾಂಸ್ಕೃತಿಕ ಸಂಘಟನೆಗಳು ರಾಜ್ಕುಮಾರರ ರಸಸಂಜೆಯಿಂದ ತಮ್ಮ ಮೂಲಧನವನ್ನು ಹೊಂದಿವೆ. ಅದಕ್ಕೆ ಕೇವಲ ಅವರು ಖರ್ಚನ್ನು ಮಾತ್ರ ತಗೊಳ್ತಾ ಇದ್ರು. ಆಮೇಲೆ ರಾಜ್ಕುಮಾರರು ನಾನು ಇವತ್ತು ಇಂಥ ಸಂಸ್ಥೆಗೆ 1000 ರೂಪಾಯಿ ಕೊಟ್ಟೆ ಅಂಥೇಳಿ ಪ್ರೆಸ್ ಕಾನ್ಫರೆನ್ಸ್ ಮಾಡುವಂಥ ಜಾತಿ ಅಲ್ಲ. ಈ ಕೈಯಲ್ಲಿ ಕೊಟ್ಟದ್ದು ಈ ಕೈಯಲ್ಲಿ ಗೊತ್ತಾಗಬಾರ್ದು, ಎಡಕೈಯಲ್ಲಿ ಕೊಟ್ಟದ್ದು ಬಲಕೈಗೆ ಗೊತ್ತಾಗಬಾರ್ದು, ಬಲಕೈಗೆ ಕೊಟ್ಟದ್ದು ಎಡಕೈಗೆ ಗೊತ್ತಾಗಬಾರ್ದು. ಇದು ರಾಜ್ಕುಮಾರರ ನೀತಿ. ನಾವು ಆ ಪರಿಸರದಲ್ಲಿ ಬೆಳೆದು ಅದರಿಂದ ಕಿಂಚಿತ್ತು ಕೂಡ ನಾವು ಅದನ್ನು ಅನುಸರಿಸದೆ ಹೋದಾಗ ನಾವು ಮನುಷ್ಯರಾಗೋಕ್ಕಾಗಲ್ಲ, ನಮ್ಮ ಮಕ್ಕಳು ಮರಿಗಳಿಗೆ ಶ್ರೇಯಸ್ಸು ಸಿಕ್ಕೋದಿಲ್ಲ. ಇದೇ ಸರ್ ಹಿನ್ನೆಲೆ, ನಿಜವಾದ ಸತ್ಯವಾದ ಮಾರ್ಗ ಯಾವುದಪ್ಪ ರಾಜ್ಕುಮಾರ್ ಕಂಡುಕೊಂಡಿದ್ದು, ರಾಜ್ಕುಮಾರ್ ಗೋಚರವಾಗಿದ್ದು, ರಾಜ್ಕುಮಾರ್ ನಡೆದು ಬಂದಿದ್ದು ಅಂತಂದರೆ ಮೂಲ ಇದೆ. ಮೂಲ ಏನಾದರೂ ಇರಬೇಕಲ್ವಾ ಇದಕ್ಕೆ, ಈ ಕಥೆಗೊಂದು ಮೂಲ ಬೇಕಲ್ವ ಅಂತ ಹೇಳ್ತಾರೆ. ಹಾಗೆ ರಾಜ್ಕುಮಾರ್ ಕಥೆಗೆ ಮೂಲ ಏನಪ್ಪ ಅಂತಂದ್ರೆ ಇದಂದರೆ ಕಿರುತೆರೆಯಲ್ಲಿ ಧಾರಾವಾಹಿಗಳಾಗಿ ಬಂದಾಗ ರಾಮಾಯಣ ಮಹಾಭಾರತ ಟಿಪ್ಪು ಸುಲ್ತಾನ ಇತ್ಯಾದಿ ಅದನ್ನು ಡಬ್ ಮಾಡ್ತೇವೆ ಅಂತ ಹೊರಟಾಗ ರಾಜ್ಕುಮಾರ್ ಅದರ ವಿರುದ್ಧ ನಿಲ್ಲದೆ ಇದ್ರೆ ಇವತ್ತು ಕಿರುತೆರೆ ಕಲಾವಿದರೆಲ್ಲ ಏನಾಗ್ತಾ ಇದ್ರು, ಕನ್ನಡದ ಚಾನೆಲ್ಗಳು ಏನಾಗ್ತಾ ಇದ್ವು, ಕನ್ನಡಕ್ಕೆ ಇಷ್ಟು ಚಾನೆಲ್ಗಳು ಬರ್ತಾ ಇದ್ವೇನು? ಕನ್ನಡದ ಇವತ್ತು ಸಿನಿಮಾ ಕಲಾವಿದರಕ್ಕಿಂತ
ಕಿರುತೆರೆ ಕಲಾವಿದರು ಮನೆ ಮಠ ಆರಾಮಾಗಿ ಚೆನ್ನಾಗಿದ್ದಾರೆ ದೇವರವರನ್ನ ಚೆನ್ನಾಗಿಟ್ಟಿರಬೇಕು ಅವರ ದುಡಿಮೆಗೆ ತಕ್ಕ ಫಲ ಸಿಕ್ಕಿದೆ ಅದು ಇದ್ದರೆ ಇವತ್ತು ಅವರು ರಾಜಕುಮಾರ ಹೆಸರು ಹೇಳ್ಕೊಂಡು ಊಟ ಮಾಡೋದು ಇದು ಕೊಡುಗೆ ಅಲ್ವಾ ಯಾವುದೇ ಭಾಷಾ ಚಳವಳಿ ಇರಲಿ ಯಾವುದೇ ಒಂದು ಗಡಿ ಪ್ರದೇಶ ಚಳವಳಿ ಇರಲಿ ಕನ್ನಡ ಚಿತ್ರರಂಗದ ಸಮಸ್ಯೆ ಇರಲಿ ಏನೇ ಇರಲಿ ರಾಜಕುಮಾರ್ ಅವರು ಇಲ್ದೇನೆ ಯಾವ ಚಳವಳಿ ಆದರೂ ಅವರ ಜೀವಿತಾವಧಿಯಲ್ಲಿ ಆಗಿತ್ತ ಅಂತ ನೋಡಿ ರಾಜಕುಮಾರಿ ನಾಡಿಗೆ ಏನನ್ನು ಕೊಟ್ಟಿದ್ದಾರೆ ಅನ್ನುವಂತ ಪ್ರಶ್ನೆ ಕೇಳುವ ಮೊದಲು ರಾಜಕುಮಾರಿ ನಾಡಿಗೆ ಏನನ್ನು ಕೊಟ್ಟಿಲ್ಲ ಅನ್ನುವಂತ ಪ್ರಶ್ನೆಯನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು ಇದೀ ಕರ್ನಾಟಕದ ಚಲನಚಿತ್ರರಂಗ ಉದ್ಯಮದ ಬಗ್ಗೆ ತಾವು ಯೋಚನೆ ಮಾಡುವ ಜವಾಬ್ದಾರಿ ತಮ್ಮ ಮೇಲೆ ಬೀಳ್ತಾ ಇದೆ ಇಂತ ಸಂದರ್ಭದಲ್ಲಿ ತಾವು ಬೇರೆ ಕಲಾವಿದರಿಗೆ ಉದ್ಯಮದಾರರಿಗೆ ತಾವು ಏನನ್ನು ಹೇಳಬಹುದು ಸರ್ ನಾನೇನ ಅವರಿಗೆ ಸಲಹೆ ಕೇಳೋಂತ ಶಕ್ತಿ ನನಗೆ ಏನು ಇಲ್ಲದೆ ಹೋದರೂ ಎಲ್ಲ ನಾವೆಲ್ಲ ನಮ್ಮದೆಲ್ಲ ಒಂದು ಜಾತಿ ಕಲಾವಿದರ ಜಾತಿ ಎಲ್ಲ ನಾವೆಲ್ಲ ಅಂತ ಮಂದ್ರು ಅವರು ಎಷ್ಟು ಮೇಲಕ್ಕೆ ಹೋದ್ರೆ ಅಷ್ಟು ಆನಂದ ನನಗೆ ಅದಕ್ಕೆಂದ್ರೆ ಏನಾದರೂ ನೀವು ಚೆನ್ನಾಗಿದ್ದೀರಿ ಅಂತ ಕೆಲವರೆಲ್ಲ ಬಂದು ನಮ್ಮ ಅಭಿಮಾನಿಗಳೆಲ್ಲ ಕೇಳಿದಾಗ ಇಲ್ಲ ದೇವ ನಿಮ್ಮ ಚೆನ್ನಾಗಿಟ್ಟಿರಲಿ ಅವನ ಅನುಗ್ರಹ ಅಂತ ನಾನು ಅಂತೀನಿ ಹಾಗೆ ಅವರಗಳೆಲ್ಲ ಆ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಇಚ್ಛೆ ನನಗೆ ಯಾಕಂದ್ರೆ ನಾನು ಹಿಂದಿನಿಂದಲೂ ಒಬ್ಬ ಅಭಿಮಾನಿಯೂ ಕೂಡ ನನಗೆ ನಾನು ಅಭಿಮಾನಿ ಆದ್ದರಿಂದ ನಾನು ನೋಡಿ ಸಂತೋಷ ಪಡಬೇಡವೆ ನನ್ನ ನೋಡಿ ಎಲ್ಲ ಸಂತೋಷ ಪಡಿ ನಾನು ನನಗೆ ಬೇಡವಾಗಿದ್ರೆ ಅದು ಒಬ್ಬ ಸಿನಿಮಾ ನಟ ಹೊಸಬನನ್ನ ತರ್ತಾ ಇದ್ದಾರೆ ಯಾಕೆ ತರ್ತಾ ಇದ್ದಾರೆ ಅಂತಂದ್ರೆ ಹಳೆಯ ಸಿನಿಮಾ ನಟರ ಎಲ್ಲ ಆಟಾಟೋಪಗಳನ್ನ ಸಹಿಸಲಾರದೆ ಅವರ ಕಾಲ್ ಶೀಟ್ ಅವರ ರೇಟ್ ಅವರ ಬರುವಾಗ ನಾಲ್ಕೈದು ಜನ ಅಸಿಸ್ಟೆಂಟ್ಸ್ ಅವರಿಗೆ ಸ್ಪೆಷಲ್ ನೀವು ಯಾವುದೋ ಹೋಟೆಲಿಂದ ಊಟ ತರಿಸಿ ಆಮೇಲೆ ಒಬ್ಬ ಚಾಮರ ಬಿಸ್ಲಿಕ್ಕೆ ಒಬ್ಬ ಕೊಡೆ ಹಿಡಿಲಿಕ್ಕೆ ಇಂಥದ್ದನ್ನೆಲ್ಲ ನೋಡಿ ಸಹಿಸಿ ಸಹಿಸಲಾರದ ಕೆಲವು ಬುದ್ಧಿವಂತ ಸೃಜನಾತ್ಮಕವಾದಂಥ ಯುವ ನಿರ್ದೇಶಕರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಹೊಸಬರನ್ನು ತಂದು ತಮ್ಮ ನಿರ್ದೇಶನದ ತಾಕತ್ತಿನ ಮೇಲೆ ಅವರನ್ನು ಸ್ಟಾರ್ಗಳನ್ನಾಗಿ ಮಾಡ್ತಾ ಇದ್ದಾರೆ ನಾನು ಎಷ್ಟೋ ಜನ ಕಲಾವಿದ ಬಹಳ ಜನ ಕಲಾವಿದರುಗಳಿದ್ದಾರೆ ಎಲ್ಲ ಭಾಷೆಗಳ ಕಲಾವಿದರುಗಳು ಇದ್ದಾರೆ ನನಗೆ ಒಬ್ಬರು ಇಬ್ಬರಲ್ಲ ಹೌದು ತಮ್ಮಗ ಚಿತ್ರಗಳನ್ನು ನಿರ್ದೇಶಿಸುವಲ್ಲಿ ತಮಗಿಂತ ಕಿರಿಯ ಕಲಾವಿದರು ಉದಾಹರಣೆಗೆ ಶಂಕರ್ ನಾಗ್ ಉದಾಹರಣೆಗೆ ನಾಗಭರಣ ಅವರ ವಯಸ್ಸಿನಲ್ಲಿ ಅನುಭವದಲ್ಲಿ ತಮಗಿಂತ ಕಿರಿಯರು ಅಂತ ಅವರು ಸಹ ತಮ್ಮ ಚಲನಚಿತ್ರಗಳನ್ನು ನಿರ್ದೇಶಿಸ ಹೌದು 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 ಆಗ ತಮಗೆ ಏನು ಅನಿಸಲಿಲ್ಲ ಹಾಗೆ ಆವಾಗ ಅವರು ಕಿರಿಯರಲ್ಲ ಆಗ್ತಾರೆ ಹಾಗೆ ಅನಿಸಿದ್ರೆ ಅವರು ಕಿರಿಯರು ಆಗ್ತಾರೆ ಹಿರಿಯರಾದ್ರಿಂದ ಆ ಜಾಗ ಬಂದಿತ್ತು ಸೂತ್ರಧಾರ ಅಲ್ವಾ ಅವನು ನಿರ್ದೇಶಕ ಅನ್ನೋನು ಎಲ್ಲ ಪ್ರತಿಯೊಂದು ಸೂತ್ರ ಅವನ ಕೈನಲ್ಲೇ ತಾನೇ ಇರೋದು ಇವತ್ತಿಗೂ ನಮಗೆ ಈ ನಾಟಕದ ಕಂಪನಿಯಲ್ಲಿದ್ದ ಅಭ್ಯಾಸ ಆದ್ದರಿಂದ ಒಬ್ಬ ಯಜಮಾನನಾದವನಿಗೆ ನಾವೇನು ಸ್ಥಾನ ಕೊಟ್ಟಿದ್ದೀವೋ ಇವತ್ತು ನಮಗೆ ಎಷ್ಟೋ ಜನ ಪಿಕ್ಚರ್ಗಳನ್ನ ತೆಗೆದು ಭಾಳ ಕಮ್ಮಿಲಿದ್ದ ಯಾವ ಕಷ್ಟ ಸ್ಥಿತಿಯಲ್ಲಿದ್ದವರೆಲ್ಲ ನಮಗೆ ನಿರ್ಮಾಪಕರಾಗಿದ್ದಾರೆ ನಿರ್ಮಾಪಕರಾಗಿ ನಮಗೆ ಅನ್ನ ಹಾಕಿದ್ದಾರೆ ಆದ್ದರಿಂದ ನಮಗೆ ಏನೇ ಮಾಡಿದ್ರು ಕೂಡ ಯಜಮಾನ ಅನ್ನೋದು ಮಾತ್ರ ಒಳಗಡೆಯಿಂದ ಅಳಿಸೋಕ್ಕಾಗ್ತಾ ಇದೆ ಅವ ನಮ್ಮ ಧಣಿ ನಮಗೆ ಅನ್ನ ಕೊಟ್ಟ ಧಣಿ ಇದು ಚಿಕ್ಕದ್ರಿಂದ ಬಂದಿರೋದು ನಮಗೆ ಅಭ್ಯಾಸ ಹಾಗೆ ಒಂಥರ ಸಂಬಂಧ ಹೀಗೆ ಬೆಳ್ಕೊಂಬಂದ್ಬಿಡ್ತು ಅಂದರೆ ಇದನ್ನೆಲ್ಲ ಹೇಳಿಕೊಂಡು ನಾನು ಭಾಳ ಉತ್ತಮವಾದವನು ಉತ್ತಮವಾದನ ಇದನ್ನು ಬೆಳೆಸ್ಕೊಂಡಿದ್ದೀನಿ ಅನ್ನೋದಕ್ಕಿಂತಲೂ ಅಭ್ಯಾಸ ಅಷ್ಟೇ ಅಭ್ಯಾಸ ಸಾಧನೆ ಸಾಯವರೆಗೂ ಸಾಧನೆ ಮಾಡ್ತಾ ಇರ್ಬೋದಲ್ವ ನಾವು ಎಷ್ಟು ದೂರ ಮುಂದಕ್ಕೆ ಹೋದ್ರೂ ಕರ್ಕೊಂಡು ಹೋಗ್ತಾನೆ ಇರ್ತದೆ ಇದಿಷ್ಟೇ ಅಲ್ಲ ಕಣ ಮಂಕೆ ಇದಕ್ಕೆ ಭಾರಿ ಅಂತ ತಿಳ್ಕೊಬೇಡ ಇನ್ನೂ ಇದೆ ಬಾ ಬಾ ಅಂತ ಯಾವುದೋ ಒಂದು ಶಕ್ತಿ ನಾವು ರಾಜಕುಮಾರ್ ಸಿನಿಮಾ ನೋಡಿ ಬೆಳೆದವರು ನಮ್ಮ ರಾಜಕುಮಾರ್ ನೋಡಿದ್ರೆ ಅಂತಹ ಪ್ರೀತಿ ಅವ್ರ ನಮ್ಮನೆ ಇವತ್ತಿನ ಜಗತ್ತಿನಲ್ಲಿ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಹತ್ರ ಸಂದರ್ಶನದಲ್ಲಿ ಹೇಳ್ತಾನೆ ಒಂದು ಸಿನಿಮಾ ಗೆದ್ರೆ ಎರಡನೇ ಸಿನಿಮಾದಲ್ಲಿ ಅವರು ಸ್ಟೇಜ್ ಹತ್ತಿದ್ರೆ ಕೈ ಬೀಸ್ತಾರೆ ನಿಮ್ಮಂತ ಒಬ್ಬರು ಯಾರೋ ಹಿರಿಯರು ಸಿಕ್ಕಿದ್ರೆ ಎದುರುಗಡೆ ಅವರು ಶೇಕ್ ಹ್ಯಾಂಡ್ ಮಾಡ್ತಾರೆ ಅದು ರಾಜಕುಮಾರ್ ಹೀಗೆ ಮಾಡ್ತಿರ್ಲಿಲ್ಲ ರಾಜಕುಮಾರು ಬೇಡ್ರ ಕಣ್ಣಪ್ಪದಿಂದ ಶಬ್ದವೇದಿಯವರೆಗೂ ಕೈ ಮುಕ್ಕೊಂಡೇ ಬಂದರು ರಾಜಕುಮಾರ್ ಅನ್ನುವಂಥ ವ್ಯಕ್ತಿತ್ವವನ್ನು ಈ ನಾಡಿನ ಹಳ್ಳಿಗಾಡಿನವರು ಕೆಳವರ್ಗದವರು ಶೂದ್ರ ಸಮುದಾಯದವರು ಅನಕ್ಷರಸ್ಥ ಸಮುದಾಯದವರು ಇವತ್ತು ರಾಜಕುಮಾರ್ ಅನ್ನುವ ವ್ಯಕ್ತಿತ್ವವನ್ನು ತಮ್ಮ ತಮ್ಮ ಆತ್ಮವಿಶ್ವಾಸದ ಸಂಕೇತವಾಗಿ ನೆನೆಸ್ಕೊಳ್ಬೇಕು ರಾಜಕುಮಾರ್ ಏನೂ ಕೊಡಬೇಕಾಗಿಲ್ಲ ಈ ನಾಡಿನ ಇನ್ನೂ 100 ವರ್ಷ ಹೋದರೂ ಯಾರೂ ಕಟ್ಟಲಾರದೇ ಇದ್ದಂತಹ
ಭಾವನಾತ್ಮಕವಾಗಿ ಕನ್ನಡ ನಾಡನ್ನ ಕಟ್ಟಿದಂತ ಸಾಂಸ್ಕೃತಿಕವಾಗಿ ಕನ್ನಡ ನಾಡನ್ನ ಕಟ್ಟಿದಂತ ಸಾಂಸಾರಿಕವಾಗಿಯೂ ಕೂಡ ಕನ್ನಡ ಕನ್ನಡ ನಾಡಿನಲ್ಲಿ ರಾಜಕುಮಾರ್ ಚಿತ್ರಗಳು ಸಂಕೇತವಾಗಿದವೆ ಒಂದು ಮಾರ್ಗದರ್ಶಿಯಾಗಿದೆ ಅವರ ಚಿತ್ರಗಳು ಅಂತ ಒಬ್ಬ ರಾಜಕುಮಾರ ನಿಮಗೆ ಇನ್ನು 100 ವರ್ಷಗಳು ಯಾರು ಸಿಕ್ಕೋದಿಲ್ಲ ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಅದು ಸರ್ಕಾರದ ಕರ್ತವ್ಯ ಆಮೇಲೆ ಚಿತ್ರರಂಗ ಒಬ್ಬೊಬ್ಬ ನಿರ್ಮಾಪಕ 11 ಲಕ್ಷ ಕೊಟ್ಟರು 50 ನಿರ್ಮಾಪಕ ಕೊಟ್ಟರು 50 ಲಕ್ಷ ಆಯ್ತು 100 ನಿರ್ಮಾಪಕ ಆದ್ರೆ 1 ಕೋಟಿ ಆಯ್ತು ಇವತ್ತು ರಾಜಕುಮಾರ್ ಅಂತ ಒಬ್ಬ ನಟ ಮೇರು ನಟ ಇದ್ದಿದ್ರಿಂದ ತಾನೇ ಇವತ್ತು ಇಡಿ ದೇಶದಲ್ಲಿ ಕನ್ನಡ ಚಿತ್ರರಂಗ ಅಂತ ಒಂದು ಇರುವಂತದ್ದು ಅದರ ಅರ್ಥ ಕಾಸರವಳ್ಳಿ ಅಂತವರು 6 ಸ್ವರ್ಣ ಕಮಲ ತಂದಿದ್ದಾರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗವನ್ನು ಪ್ರತಿನಿಧಿಸಿದ್ದಾರೆ ಅದರ ನಾನು ಅಲ್ಲಗಳತೆ ಇಲ್ಲ ಆದರೆ ಕನ್ನಡದ ವಿಷಯದಲ್ಲಿ ಕನ್ನಡ ಜನರ ಭಾವನೆಯ ವಿಷಯದಲ್ಲಿ ರಾಜಕುಮಾರ್ ಅಂತ ಒಂದು ನಟ ಇನ್ನೊಬ್ಬ ನಿಮಗೆ ಸಿಗುವುದಿಲ್ಲ ಹಾಗಾಗಿ ನೀವು ರಾಜಕುಮಾರ ಸಮಾಧಿಯನ್ನ ಕಟ್ಟೋದು ಅನ್ನೋದರ ಅರ್ಥ ಅದು ಕೇವಲ ರಾಜಕುಮಾರರ ಕಳೆಬರಹವನ್ನ ಇಷ್ಟಂತ ಜಾಗವನ್ನ ಪುನರ್ನಿರ್ಮಿಸುವುದಲ್ಲ ನಿರ್ಮಾಣಗೊಳಿಸುವುದಲ್ಲ ಕನ್ನಡರ ಜನರ ಭಾವನೆಯ ದೇಗುಲವನ್ನ ಕಟ್ತೀರಿ ಅಂತ ನೀವು ಭಾವಿಸಬೇಕು ಬಹುಶಃ ಅದು ಕುಮಾರಸ್ವಾಮಿ ಅಂತವರು ಸಿಕ್ಕಿದ ಭಾಗ್ಯ ಅದು ಅವರ ಅದನ್ನ ಬಳಸಿಕೊಳ್ಳಲಿಲ್ಲ ಅಂತಂದ್ರೆ ಅದು ಅವರ ದೌರ್ಭಾಗ್ಯ ಅದು ಅದು ರಾಜಕುಮಾರರ ಕುಟುಂಬದವರ ಯಾವ ಸೋಲು ಅಲ್ಲ ಅಥವಾ ಯಾವ ಕ್ಲೀಷೆಯೂ ಅಲ್ಲ ಅಥವಾ ರಾಜಕುಮಾರ್ ಅಂತ ವ್ಯಕ್ತಿತ್ವಕ್ಕೆ ಯಾವ ಕಳಂಕವೂ ಅಲ್ಲ ಅದು ನಿಮಗೆ ತಗಲುವ ಕಳಂಕ ನಾನು ನಿಮ್ಮ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಬಹುಶಃ ರಾಜಕುಮಾರರ ಬಗ್ಗೆ ನೀವು ಮೌನವಾಗಿ ಯಾವುದೇ ಇದು ಪ್ರಚಾರ ಗಿಚಾರ ಅದು ಇದು ಇಲ್ಲದೇನೆ ನಿಮ್ಮಷ್ಟಕ್ಕೆ ನೀವು 52 ವಾರಗಳ ಕಾಲ ದಾಟಿ ರಾಜಕುಮಾರರನ್ನು ಅನಾವರಣಗೊಳಿಸಿದ್ದೀಯಲ್ಲ ಅದರಲ್ಲೂ ರಜನೀಕಾಂತ್ ಅಂತವರು ಹಿಂದಿಯ ಘಟಾನುಘಟಿಗಳು ಪರಭಾಷಿಕರು ರಾಜಕುಮಾರ್ ಒಡನಾಡಿಗಳು ಇಂತವರನ್ನೆಲ್ಲ ನೀವು ಈ ಒಂದು ಧಾರವಾಹಿಗೆ ಈ ಒಂದು ಕ್ಷೇತ್ರಕ್ಕೆ ಇಲ್ಲಿ ತಂದು ಜನರ ಎದುರು ಅವರ ಭಾವನೆಗಳನ್ನು ರಾಜಕುಮಾರರ ಬಗ್ಗೆ ಹಂಚಿಕೊಳ್ಳಲಿಕ್ಕೆ ನೀವು ನೆರವು ಮಾಡಿದ್ದು ನಿಜಕ್ಕೂ ಹೇಳ್ತೇನೆ ಇದು ಕನ್ನಡದ ಕೆಲಸ ನೀವು ರಾಜಕುಮಾರರ ಬಗ್ಗೆ ಮಾಡಿದ ಭಕ್ತಿಯ ಪರಕಾಷ್ಠೆ ಇದು ರಾಜಕುಮಾರರನ್ನು ಅನಾವರಣಗೊಳಿಸೋದು ಅಂದ್ರೆ ಏನು ಅಂತ ಏನು ಅಂತಂದ್ರೆ ಈ ನಾಡಿನಲ್ಲಿದ್ದಂತ ಒಬ್ಬ ಕನ್ನಡದ ಮಹಾಸೇನಾನಿಯನ್ನ ನೀವು ಅನಾವರಣಗೊಳಿಸಿದ್ರಿ ಅಂತಲೇ ಅರ್ಥ ಹಾಗಾಗಿ ನಿಮ್ಮ ಈ ಕಾರ್ಯಕ್ರಮ ಸಾರ್ಥಕವಾದ ಕೆಲಸ ಅದು ಇನ್ನು ಕೃತಿ ರೂಪದಲ್ಲೋ ಧ್ವನಿ ರೂಪದಲ್ಲೋ ಬಂದು ಜನರಿಗೆಲ್ಲದ ಮುಟ್ಟುವಂತಾದರೆ ಅದು ಇನ್ನೊಂದು ದೊಡ್ಡ ಕೆಲಸ ಅದು ನಿಮ್ಮಿಂದ ಆಗಲಿ ಅಂತ ನಾನು ಹಾರೈಸುತ್ತೇನೆ